ಇನ್ನೊಂದು ಕ್ವೆಶ್ಚನ್ ಇದೆ ಎ ಕಂಪನಿ ಅಕ್ವೈರ್ಡ್ 18% ಆಫ್ ಬಿ ಕಂಪನಿ 80,000 ಆರ್ಡಿನರಿ ಶೇರ್ಸ್ ಆಫ್ ಒನ್ ಇಂಚ್ ಆನ್ 1st ಆಫ್ ಜನವರಿ 2022 ಫಾರ್ ರುಪೀಸ್ 3.50 ರೂಪೀಸ್ ಕ್ಯಾಶ್ ಪರ್ ಪ್ರೈಸ್ ಅಂತ ಪರ್ ಶೇರ್ ಅಂತ ಹೇಳ್ತಾರೆ ನೋಡಿ ಎ ಕಂಪನಿ ಬಿ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಎಷ್ಟು ಪರ್ಚೇಸ್ ಮಾಡ್ತಾ ಇದೆ 80% ಇನ್ ಇವರ ಹತ್ರ ಎಷ್ಟಿರುತ್ತೆ 20% ಒಟ್ಟು ಎಷ್ಟು 1000 ಶೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ 80,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ 3.5 ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ 3.5 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಟೋಟಲ್ ಸಾರಿ 80,000 ಟೋಟಲ್ ಇರತಕ್ಕಂತದ್ದು ಸಾರಿ ಬಿ ಕಂಪನಿ ಇದೆ ಒಟ್ಟು 80,000 ಶೇರ್ಸ್ ಇದೆ ಇದರಲ್ಲಿ ಇವರು ಪರ್ಚೇಸ್ ಮಾಡ್ತಾ ಇರೋದು 80% ಅಂದ್ರೆ 64,000 ಬರುತ್ತೆ ಇನ್ನ ಬಿ ಕಂಪನಿ ಎಷ್ಟು ಇರುತ್ತೆ ಅಂದ್ರೆ 20% ಸೊ 16,000 ಶೇರ್ಸ್ ಉಳಿಯುತ್ತೆ ಹಾಗಾದ್ರೆ ರೇಷಿಯೋ ಬಂದು ಹೋಲ್ಡಿಂಗ್ 80:20 ಅಥವಾ 80% 20% ಹಾಗಾದ್ರೆ ಕನ್ಸಿಡರೇಷನ್ 64,000 ಶೇರ್ಸ್ ಸಾರಿ ಕನ್ಸಿಡರೇಷನ್ 64,000 ಶೇರ್ಸ್ ಇಂಟು 3.50 ರೂಪೀಸ್ ಒನ್ ಶೇರ್ ಗೆ ಅಂದ್ರೆ ನಮಗೆ 2,24,000 ರೂಪೀಸ್ ಬರುತ್ತೆ ಇದರಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಮೈನಸ್ ಮಾಡಬೇಕು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1 ಲ್ಯಾಕ್ ಇಂಟು ಸಾರಿ 16,000 ಇಂಟು 16,000 ನೋಡಿ 80,000 ಇಂಟು 20% ಈ 16,000 ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಎಷ್ಟಿದೆಪ್ಪ 3.50 ರೂಪೀಸ್ ಎಷ್ಟು ಬರುತ್ತೆ ಅಷ್ಟೇನಾ ಇಲ್ಲ ಈ ಕ್ವಶನ್ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಸೊ ಕ್ವಶನ್ ಓದಿದ್ರೆ The fair value of the non-controlling interest was 1 lakh and the fair value of the net asset acquired is 2,90,000. What would be the recorded goodwill as acquired? ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 1 lakh rupees ನ ಆಡ್ ಮಾಡಿದ್ರೆ 3,24,000 ಹಾಗೆ ಫೇರ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ 2,90,000 ಅಂತ ಅವನೇ ಕೊಟ್ಟಿರೋದ್ರಿಂದ ನಮಗೆ ಒಟ್ಟು 34,000 ರುಪೀಸ್ ಅಷ್ಟು ಗುಡ್ ವಿಲ್ ಬರುತ್ತೆ